ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಹನಾಸ್ ಕ್ವಿಜ್. ಇವತ್ತಿನ ವಿಡಿಯೋದಲ್ಲಿ ಗಂಡು ಮಗುವಿನ ಸಿಂಪ್ಟಮ್ಸ್ ಏನೇನೆಲ್ಲ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮೊದಲ ಸಲ ನೀವು ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ರೆ ಅಥವಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಮಗು ಯಾವುದೇ ಆಗಲಿ, ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ, ಯಾವುದೇ ತಾರತಮ್ಯ ಇಲ್ಲ. ಎಲ್ಲ ಮಗುನು ಅಷ್ಟೇ ಮುದ್ದು, ಅಷ್ಟೇ ಚಂದ. ಆದ್ರೆ ತಾಯಿ ಆಗ್ತಾ ಇರೋವಂಥವ್ರಿಗೆ ಅಥವಾ ಮನೆ ಮಂದಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರತ್ತೆ, ಹುಟ್ಟೋ ಮಗು ಹೆಣ್ಮಗು ಆಗ್ಬೋದಾ ಅಥವಾ ಗಂಡು ಮಗು ಆಗ್ಬೋದಾ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸಿಂಪ್ಟಮ್ಸ್ಗಳಲ್ಲಿ ಮೊದಲನೆಯದಾಗಿ ಹೇರ್ ಗ್ರೋತ್. ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಿಮ್ಮ ಹೇರ್ ಗ್ರೋತ್ ಅಂದು ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಹೇರ್ ಫಾಲ್ ಪ್ರಾಬ್ಲಮ್ ಇಲ್ಲ ಮತ್ತು ಶೈನಿ ಆಗಿದೆ, ಅದು ಗಂಡು ಮಗುವಿನ ಒಂದು ಸಿಂಪ್ಟಮ್ಸ್ ಅಂತ ನೀವು ಪ್ರಿಡಿಕ್ಟ್ ಮಾಡಬಹುದು. ಎರಡನೇ ಸಿಂಪ್ಟಮ್ಸ್ ಬಂದು ಕುತ್ತಿಗೆಯ ಭಾಗ. ಈ ಸಿಂಪ್ಟಮ್ಸ್ ಬಂದು ಎಲ್ಲರಲ್ಲೂ ಕಾಣಿಸುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವರಲ್ಲಿ ಕಾಣ್ತೈತೆ, ಕೆಲವರಿಗೆ ಈ ಸಿಂಪ್ಟಮ್ಸ್ ಇರೋದಿಲ್ಲ. ಕೆಲವರಲ್ಲಿ ಈ ಸಿಂಪ್ಟಮ್ಸ್ ಇರುತ್ತೆ, ಅವರಿಗೆ ಏನಾಗುತ್ತೆ ಅಂತ ಅಂದ್ರೆ ಕುತ್ತಿಗೆಯ ಭಾಗ ಏನಿರುತ್ತೆ, ಇಲ್ಲಿ ಬ್ಯಾಕು ಮತ್ತೆ ಫ್ರಂಟ್ ಕುತ್ತಿಗೆಯ ಭಾಗ ಪೂರ್ತಿಯಾಗಿ ಕಪ್ಪು ಆಗುತ್ತೆ, ಫುಲ್ ರೌಂಡ್ ಅನ್ನೋದು ಕಪ್ಪು ಆಗಿರುತ್ತೆ. ಸೊ ಇದು ಒಂದು ಸಿಂಪ್ಟಮ್ಸ್ ಅಂತ ನೀವು ಪ್ರಿಡಿಕ್ಟ್ ಮಾಡಬಹುದು. ನೆಕ್ಸ್ಟ್ ಬಂದು ಆಕ್ನೆ ಪ್ರಾಬ್ಲಮ್. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಿಮ್ಗೆ ಯಾವುದೇ ಥರದ ಆಕ್ನೆ ಪ್ರಾಬ್ಲಮ್ ಇಲ್ಲ, ಮೊಡವೆಗಳಿಲ್ಲ, ನಿಮ್ಮ ಸ್ಕಿನ್ ಬಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ಅಂತ ಅಂದರೆ ಇದು ಕೂಡ ಒಂದು ಮೇನ್ ಸಿಂಪ್ಟಮ್ಸ್, ಗಂಡು ಮಗುವಿನ ಸಿಂಪ್ಟಮ್ಸ್ ಅಂತ ನೀವು ತಿಳ್ಕೋಬಹುದು. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಲೀನಿಯಾ ನಿಗ್ರ. ಇದು ಕೂಡ ಅಷ್ಟೇ, ಎಲ್ಲರಲ್ಲೂ 100% ಆಗಿ ಈ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಕೆಲವರಲ್ಲಿ ಕಾಣಿಸುತ್ತೆ, ಕೆಲವರಿಗೆ ಇರೋದಿಲ್ಲ ಈ ಸಿಂಪ್ಟಮ್ಸ್. ಲೀನಿಯಾ ನಿದ್ರ ಅಂದ್ರೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಬರುವಂತಹ ಗೆರೆಗೆ ಲೀನಿಯಾ ನಿದ್ರ ಅಂತ ಹೇಳ್ತಾರೆ. ಈ ಲೈನ್ ಬಂದು ಹೃದಯ ಭಾಗದಿಂದ ಹಿಡಿದು ಪೆಲ್ವಿಕ್ ರೀಜನ್ ವರೆಗೂ ಸ್ಟ್ರೈಟ್ ಆಗಿ ಲೈನ್ ಇದ್ರೆ ಇದನ್ನು ಕೂಡ ನೀವು ಮೇನ್ ಸಿಂಪ್ಟಮ್ಸ್ ಅಂತ ತಿಳ್ಕೋಬಹುದು. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಬೆಲ್ಲಿ ಬಟನ್. ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಆಗಿದ್ರೆ ಬೆಲ್ಲಿ ಬಟನ್ ಅಂದ್ರೆ ಹೊಕ್ಕಳು ಭಾಗ ಏನಾಗಿರುತ್ತೆ, ಅದು ಕ್ಯಾಪ್ ತರ ಮುಂದೆ ಬಂದಿರುತ್ತೆ, ಬಲೂನ್ ತರ ಸ್ವಲ್ಪ ಊದ್ಕೊಂಡಿರುತ್ತೆ. ಇದು ಕೂಡ ಒಂದು ಮೇನ್ ಸಿಂಪ್ಟಮ್ಸ್ ಆಗಿರುತ್ತೆ. ಇದರಿಂದ ನೀವು ಈಸಿಯಾಗಿ ಜೆಂಡರ್ನ ಪ್ರಿಡಿಕ್ಟ್ ಮಾಡಬಹುದು. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಮಾರ್ನಿಂಗ್ ಸಿಕ್ನೆಸ್. ಹೊಟ್ಟೆಯಲ್ಲಿರೋ ಮಗು ಹೆಣ್ಣು ಮಗು ಆಗಿದ್ರೆ ಮಾರ್ನಿಂಗ್ ಸಿಕ್ನೆಸ್ ಅಂದ್ರೆ ಮಾರ್ನಿಂಗ್ ತಲೆ ಸುತ್ತೋದು, ವಾಮಿಟಿಂಗ್ ಆಗೋದು, ಇದೆಲ್ಲ ಸುಸ್ತು ಇದೆಲ್ಲ ಜಾಸ್ತಿ ಇರುತ್ತೆ. ಅದೇ ಗಂಡು ಮಗು ಆಗಿದ್ರೆ ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇರೋದಿಲ್ಲ, ವಾಮಿಟಿಂಗ್ ಆಗಿರ್ಬೋದು, ತಲೆ ಸುತ್ತೋದು, ಟಯರ್ಡ್ನೆಸ್ ಯಾವುದು ಕೂಡ ಇರೋದಿಲ್ಲ, ಅಷ್ಟೇ ಆಕ್ಟಿವ್ ಆಗಿ ಇರ್ತೀರ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ವೇಟ್ ಗೇನ್. ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಆಗಿದ್ರೆ ವೇಟ್ ಗೇನ್ ಜಾಸ್ತಿ ಆಗಿರುತ್ತೆ, ಮುಖ ಏನಿರುತ್ತೆ ಪೂರ್ತಿಯಾಗಿ ಊದ್ಕೊಂಡಿರ ತರ ಆಗಿರುತ್ತೆ. ಇದು ಕೂಡ ಒಂದು ಮೇನ್ ಸಿಂಪ್ಟಮ್ಸ್. ನೆಕ್ಸ್ಟ್ ಬಂದು ಬೇಬಿ ಫಿಕ್ಸ್. ಮಗು ಯಾವುದೇ ಆಗಿರಲಿ, ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ, ಬೇಬಿ ಫಿಕ್ಸ್ ಇರುತ್ತೆ. ಆದ್ರೆ ಕಂಪೇರ್ ಮಾಡಿ ನೋಡಿದಾಗ ಲೆಫ್ಟ್ ಸೈಡ್ ಮೂಮೆಂಟ್ಸ್ ಜಾಸ್ತಿ ಇದೆ ಅಂತ ಅಂದ್ರೆ ಬೇಬಿ ಫಿಕ್ಸ್ ಲೆಫ್ಟ್ ಸೈಡ್ ನಿಮ್ಗೆ ಜಾಸ್ತಿ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ ಹೊಟ್ಟೆ ಮಗು ಗಂಡು ಮಗು ಅಂತ ನೀವು ಪ್ರಿಡಿಕ್ಟ್ ಮಾಡಬಹುದು. ಸೊ ಇದಿಷ್ಟು ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಆಗಿದ್ರೆ ಏನೇನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವುಗಳಲ್ಲಿ ನಿಮ್ಗೆಲ್ಲ ಯಾವ್ಯಾವ ಸಿಂಪ್ಟಮ್ಸ್ ಇದೆ ಅಥವಾ ಬೇರೆ ಏನಾದ್ರೂ ಸಿಂಪ್ಟಮ್ಸ್ ಗಳಿದ್ರೆ ಅದನ್ನು ಕೂಡ ತಿಳಿಸಿ ಕಮೆಂಟ್ಸ್ ಬಾಕ್ಸ್ ಅಲ್ಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.